ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ರಾಜ್ಯೋತ್ಸವ ಇದು ನಮ್ಮ ಕನ್ನಡಿಗರ ನಾಡಹಬ್ಬ. ಅಂದಿನ ಬ್ರಿಟಿಷ್ ಸರ್ಕಾರದಿಂದ ವಿಮುಕ್ತಿಗೊಂಡ ವಿಶಾಲ ಮೈಸೂರು ಈ ದಿನ 1956 ನವೆಂಬರ್ 1 ನಾಮಕರಣವಾಗಿ ಇಂದಿಗೆ 67 ವಸಂತಗಳನ್ನು ಕಂಡಿದೆ. ಇದೇ ಸಂದರ್ಭದಲ್ಲಿ ನಾನು ಕನ್ನಡದ ಹೃದಯವಂತರಿಗೆಲ್ಲ, ಆತ್ಮೀಯರಿಗೆಲ್ಲ ನಾನು 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ನಾನು ಮಾಲತಿ ಆರಾಧ್ಯ, ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ ವೈಟ್ಫೀಲ್ಡ್ ನಮ್ಮ ಶಾಲೆಯ ಕಡೆಯಿಂದ ಎಲ್ಲರಿಗೂ ಸಹ ನಾನು ಶುಭವನ್ನು ಕೊಡ್ತಾ ಇದ್ದೇನೆ, ಶುಭಕಾಮನೆಗಳನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ 1973 ಕರ್ನಾಟಕ ಏಕೀಕರಣವಾದಾಗ ಈ ನಾಡಿಗೆ ಕರ್ನಾಟಕ ಎಂಬ ಹೆಸರು ಬಂತು. ಹಾಗಾಗಿ ಈ ನಾಡನ್ನು ಬೆಳೆಸಿದಂಥ ಮಹನೀಯರು ಹಲವರು, ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಸಾಧನೀಯ ಸಾಹಿತಿಗಳವರೆಗೆ ಈ ನಾಡು ಹಲವಾರು ವ್ಯಕ್ತಿಗಳನ್ನು ಕಂಡಿದೆ. ಈ ಕನ್ನಡವನ್ನು ಬೆಳೆಸಿದಂತಹ ದಿಗ್ಗಜರನ್ನು ನೆನೆಸುತ್ತಾ ಈ ದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕೋಟಿ ಕಂಠ ಗಾಯನದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ, ಹಾಗೂ ನಮ್ಮ ಕನ್ನಡ ತಾಯನ್ನು ಸ್ಮರಿಸೋಣ. ಬನ್ನಿ, ಕೋಟಿ ಕಂಠ ಗಾಯನಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸೂಚಿಸುತ್ತಾ ನಾವೆಲ್ಲರೂ ಕೂಡಿ ಹಾಡೋಣ. ಧನ್ಯವಾದಗಳು.
ಇದು ಘಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಘಟಕ ಬಂಡಿ, ಇದು ಅಲೆಲಾಡಿಸುವ ಬಂಡಿ. ಉಳಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ.